Good morning everyone, welcome to science class. Children, today in this class I will continue the chapter the earth, sun and moon. In previous class we discussed about solar system and earth and living things on earth and the sun and the seasons. Today in this class we will discuss makle indina taragathiyalli naavu moon chandrana bagge naavu tilidukollana moon at night we can see the moon in the sky makle ratri time alli naavu moon anna nodok sadhya avudalva it is smaller than the earth adu bhoomiginta tumba chikkadagirutte moon it is called the earth's natural satellite hagagi adana earth's natural satellite anta karithivi andre ಭೂಮಿಯ ಸ್ವಾಭಾವಿಕ ಗ್ರಹ ಅಂತ ಹೇಳಿ ಕರೀತೀವಿ ಅಟ್ ನೈಟ್ ವಿ ಕ್ಯಾನ್ ಸೀ ದ ಮೂನ್ ಇನ್ ದ ಸ್ಕೈ ಇಟ್ ಇಸ್ ಸ್ಮಾಲರ್ ದನ್ ದ ಅರ್ಥ್ ಇಟ್ ಇಸ್ ಸ್ಮಾಲರ್ ದನ್ ದ ಅರ್ಥ್ ಇದು ಭೂಮಿಗಿಂತ ತುಂಬಾ ಚಿಕ್ಕದಾಗಿರುತ್ತೆ ಇದನ್ನ ನಾವು ಇಟ್ ಇಸ್ ಕಾಲ್ಡ್ ದ ಅರ್ಥ್ಸ್ ನ್ಯಾಚುರಲ್ ಸ್ಯಾಟಲೈಟ್ ಇದನ್ನ ಭೂಮಿಯ ಸ್ವಾಭಾವಿಕ ಉಪಗ್ರಹ ಅಂದ್ರೆ ಭೂಮಿಗೆ ಹತ್ರವಾಗಿರುವಂತ ಭೂಮಿಗೆ ಬೆಳಕನ್ನು ಕೊಡುವಂತ ಒಂದು ಸ್ವಾಭಾವಿಕ ಗ್ರಹ ಅಂತಂದ್ರೆ ಅದು ಮೂನ್ ಮೂನ್ ಇಸ್ ಕಾಲ್ಡ್ ದ ಅರ್ಥ್ಸ್ ನ್ಯಾಚುರಲ್ ಸ್ಯಾಟಲೈಟ್ ದ ಮೂನ್ ಇಸ್ ಆಲ್ಸೋ ಸ್ಪಿಯರಿಕಲ್ ಮೂನ್ ಇಸ್ ಆಲ್ಸೋ ಸ್ಪಿಯರಿಕಲ್ ಹೇಗೆ ಭೂಮಿ ಗುಂಡಾಗಿದೆಯೋ ಗೋಳಾಕಾರವಾಗಿದೆಯೋ ಹಾಗೇನೇ ಚಂದ್ರನು ಕೂಡ ಗೋಳಾಕಾರವಾಗಿನೇ ರೌಂಡ್ ಶೇಪ್ ಅಲ್ಲಿ ನೋಡ್ತಾರೆ The moon is Earth's nearest neighbor in the sky. So, ಆಕಾಶದಲ್ಲಿ ಭೂಮಿಯ ಹತ್ತಿರದಲ್ಲಿರುವಂತಹ ಪಕ್ಕದಲ್ಲೇ ಇರುವಂತಹ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಅಂತಂದ್ರೆ ಅದು ಚಂದ್ರ ಇಟ್ ಈಸ್ ಎ ರಾಕಿ ಪ್ಲೇಸ್ ಇಟ್ ಈಸ್ ಎ ರಾಕಿ ಪ್ಲೇಸ್ ವಿತ್ ನೋ ಏರ್ ಸೊ ಚಂದ್ರನಲ್ಲಿ ನಾವು ಅನೇಕ ರಾಕಿ ಪ್ಲೇಸ್ ಅಂದರೆ ಮೌಂಟೇನ್ಸ್ ಅನ್ನು ನೋಡ್ಬೋದು ಮತ್ತೆ ಅಲ್ಲಿ ಚಂದ್ರನಲ್ಲಿ ಯಾವುದೇ ರೀತಿಯಾದಂತಹ ಗಾಳಿ ಇರೋದಿಲ್ಲ ಅಂಡ್ ದೇರ್ ಇಸ್ ನೋ ಲೈಫ್ ಆನ್ ದ ಮೂನ್ ಹಾಗಾಗಿ ಜನರು ಮೂನಲ್ಲಿ ಅಂದರೆ ಚಂದ್ರನಲ್ಲಿ ಜನರು ವಾಸ ಮಾಡೋದಿಲ್ಲ ದ ಮೂನ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಲೈಟ್ ಚಂದ್ರನಿಗೆ ಸ್ವತಃ ಸ್ವಂತ ಬೆಳಕು ಇರೋದಿಲ್ಲ ದ ಸನ್ ಶೈನ್ಸ್ ಆನ್ ಇಟ್ ಸೂರ್ಯನ ಕಿರಣಗಳು ಸೂರ್ಯನ ಬೆಳಕು ಚಂದ್ರನ ಮೇಲೆ ರಿಫ್ಲೆಕ್ಟ್ ಆಗೋದ್ರಿಂದ ಚಂದ್ರ ಭೂಮಿಗೆ ಬೆಳಕನ್ನು ರಾತ್ರಿ ಟೈಮಲ್ಲಿ ಕೊಡ್ತಾನೆ ವಿ ಓನ್ಲಿ ಸೀ ದ ಪಾರ್ಟ್ ಆಫ್ ದ ಮೂನ್ ದಟ್ ಈಸ್ ಲಿಟ್ ಬೈ ದ ಸನ್ ಹಾಗಾಗಿ ಸೂರ್ಯನ ಬೆಳಕು ಚಂದ್ರನ ಭಾಗಗಳಲ್ಲಿ ಬೀಳೋದ್ರಿಂದ ನಮಗೆ ಆ ಕಡೆ ಮಾತ್ರ ಲೈಟು ಕಾಣಿಸುತ್ತೆ ದ ಶೇಪ್ ಅಂಡ್ ಸೈಜ್ ಆಫ್ ದ ಮೂನ್ ಕೀಪ್ಸ್ ಆನ್ ಚೇಂಜಿಂಗ್ ಸೊ ಈಚ್ ಆ್ಯಂಡ್ ಎವ್ರಿ ಡೇ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಮೂನ್ ಕೀಪ್ಸ್ ಆನ್ ಚೇಂಜಿಂಗ್ ಸೊ ಪ್ರತಿ ದಿನ ಶೇಪ್ಸು ಚೇಂಜ್ ಆಗೋದನ್ನು ನಾವು ಕಾಣಬಹುದು ಒಂದು ದಿನ ಫುಲ್ ಮೂನ್ ಇತ್ತು ಅಂತಂದರೆ ಇನ್ನೊಂದು ದಿನ ಆಫ್ ಮೂನ್ ಇರುತ್ತೆ ಇನ್ನೊಂದು ದಿನ ಕಾಲ್ ಮೂನ್ ಇರುತ್ತೆ ಸೊ ಹೀಗೆ ಪ್ರತಿ ದಿನ ಮೂನ್ ಶೇಪು ಅಂದರೆ ಚಂದ್ರನ ಆಕಾರ ಬದಲಾಗ್ತಾ ಇರುತ್ತೆ ಅಂದರೆ ಎಷ್ಟು ಭಾಗಕ್ಕೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೋ ಅಷ್ಟು ಭಾಗ ನಮ್ಮ ಭೂಮಿಯ ಮೇಲೆ ಬೀಳುತ್ತೆ ಭೂಮಿಯಿಂದ ನಿಂತ್ಕೊಂಡು ನೋಡಿದಾಗ ನಮಗೆ ಅದು ಕಾಣಿಸುತ್ತೆ ಇಟ್ ಈಸ್ ಎ ಥಿನ್ ಕ್ರೆಸೆಂಟ್ ಇಟ್ ಈಸ್ ಥಿನ್ ಕ್ರೆಸೆಂಟ್ ಸಮ್ಟೈಮ್ಸ್ ಇಟ್ ಈಸ್ ಆಫ್ ಆ್ಯಂಡ್ ಸಮ್ಟೈಮ್ಸ್ ಇಟ್ ಈಸ್ ಫುಲ್ ಹಾಗಾಗಿ ಕೆಲವೊಂದು ಸರಿ ಅರ್ಧ ಭಾಗ ಇರುತ್ತೆ ಕೆಲವೊಂದು ಸರಿ ಫುಲ್ ಮೂನ್ ಇರುತ್ತೆ ವೆನ್ ದ ಮೂನ್ ಈಸ್ ಫುಲ್ ಲೈಕ್ ಎ ರೌಂಡ್ ಬಾಲ್ ಯಾವಾಗ ಮೂನು ತುಂಬ ರೌಂಡ್ ಶೇಪಲ್ಲಿರುತ್ತೋ ಫುಲ್ ಆಗಿರುತ್ತೋ ಇಟ್ ಈಸ್ ಕಾಲ್ಡ್ ಫುಲ್ ಮೂನ್ ಅದನ್ನು ನಾವು ಪೂರ್ಣ ಚಂದ್ರ ಅಂತ ಕರಿತೇವೆ ಸೊ ಯಾವಾಗ ಪೂರ್ತಿ ಮೂನು ಹೊಳಿತಾ ಇರುತ್ತೋ ಅದನ್ನು ಪೂರ್ತಿ ಮೂನು ನಮಗೆ ಕಾಣಿಸುತ್ತೋ ಅದನ್ನು ಫುಲ್ ಮೂನ್ ಅಂತ ಕರಿತೇವೆ ಟೂ ವೀಕ್ಸ್ ಲೇಟರ್ ಎರಡು ವಾರಗಳ ನಂತರ ಅಂದರೆ 15 ದಿನದ ನಂತರ ದ ಮೂನ್ ಕೆನಾಟ್ ಬಿ ಸೀನ್ ಅಟ್ ಆಲ್ ಸೊ ನಮಗೆ ಮೂನು ಕಾಣಿಸೋದೇ ಇಲ್ಲ ರಾತ್ರಿ ಟೈಮಲ್ಲೂ ಕೂಡ ನಮಗೆ ಮೂನ್ ಕಾಣಿಸೋದೇ ಇಲ್ಲ ಸೊ ವಿ ಕಾಲ್ ಇಟ್ ದ ನ್ಯೂ ಮೂನ್ ಅದನ್ನು ನಾವು ನ್ಯೂ ಮೂನ್ ಅಂತ ಕರಿತೀವಿ ಅಮಾವಾಸ್ಯೆ ಅಂತ ಹೇಳ್ತೀವಲ್ಲ ಅದು ಸೊ ವೆನ್ ದ ಮೂನ್ ಅಪಿಯರ್ಸ್ ಆಗೇ ಮತ್ತೆ ಚಂದ್ರ ಬರ್ತಾನೆ ಇಟ್ ಈಸ್ ಥಿನ್ ಅದು ತುಂಬ ಥಿನ್ ಆಗಿರುತ್ತೆ ವಿ ಕಾಲ್ ದಿಸ್ ಎ
ಕ್ರೆಸೆಂಟ್ ಮೂನ್, ಅದನ್ನು ನಾವು ಕ್ರೆಸೆಂಟ್ ಮೂನ್ ಅಂತ ಕರಿತೀವಿ. ವೈ ಡಸ್ ದ ಮೂನ್ ಚೇಂಜ್ ಇಟ್ಸ್ ಶೇಪ್, ಯಾಕೆ ಮೂನು ಮೂನ್ ಶೇಪ್ ಚೇಂಜ್ ಆಗ್ತಾ ಇರುತ್ತೆ? ಸೊ ಒಂದಿನ ಫುಲ್ ಮೂನ್ ಇರುತ್ತೆ, ಒಂದಿನ ಆಫ್ ಮೂನ್ ಇರುತ್ತೆ, ಒಂದಿನ ನ್ಯೂ ಮೂನ್ ಇರುತ್ತೆ, ಒಂದಿನ ಕ್ರೆಸೆಂಟ್ ಮೂನ್ ಇರುತ್ತೆ. ಸೊ ಹಾಗಾದರೆ ಯಾಕೆ ಚಂದ್ರನ ಆಕಾರ ಶೇಪಲ್ಲಿ ಚೇಂಜಸ್ ಆಗುತ್ತೆ ಅಂದರೆ ನಮಗೆ ಚಂದ್ರ ಸ್ಪಿಯರಿಕಲ್ಲಾಗೇ ಇದ್ದಾನೆ ಅಂದರೆ ರೌಂಡ್ ಶೇಪಲ್ಲೇ ಇದೆ, ಆದರೆ ಒಂದು ದಿನ ಫುಲ್ ಮೂನ್ ಕಾಣಿಸುತ್ತೆ, ಫುಲ್ ಪೂರ್ತಿ ಮೂನ್ ಕಾಣಿಸುತ್ತೆ, ಒಂದಿನ ಅರ್ಧ ಚಂದ್ರ ಕಾಣಿಸ್ತಾನೆ, ಒಂದಿನ ಕಾಲ್ ಚಂದ್ರ ಕಾಣಿಸ್ತಾನೆ. ಹಾಗಾದರೆ ವೈ ಡಸ್ ದ ಮೂನ್ ಚೇಂಜ್ ಇಟ್ಸ್ ಶೇಪ್, ಯಾಕೆ ಪ್ರತಿ ದಿನ ಪ್ರತಿ ವಾರನೂ ಕೂಡ ಮೂನ್ ತನ್ನ ಶೇಪನ್ನು ಚೇಂಜ್ ಆಗ್ತಾ ಇರುತ್ತೆ ಅಂತ ನೋಡೋದಾದರೆ, ದ ಮೂನ್ಸ್ ರೌಂಡ್ ದ ಅರ್ತ್ ವಾನ್ಸ್ ಇನ್ ಅಬೌಟ್ 30 days. ಸೊ ಚಂದ್ರನ ಭೂಮಿಯ ಸುತ್ತ ಚಂದ್ರ ಸುತ್ತಾನೇ ಇರ್ತಾನೆ. ಸೊ ಅರ್ತ್ ಸುತ್ತ ಚಂದ್ರ ಸುತ್ತಾನೇ ಇರ್ತಾನೆ. ದ ಮೂನ್ ಮೂವ್ಸ್ ರೌಂಡ್ ದ ಅರ್ತ್ ವಾನ್ಸ್ ಇನ್ ಅಬೌಟ್ 30 days. ಸೊ ಒಂದು ಸಾರಿ ಚಂದ್ರ ಭೂಮಿಯ ಸುತ್ತ ಸುತ್ತಲಿಕ್ಕೆ, ಭೂಮಿಯ ಸುತ್ತ ಚಂದ್ರ ಸುತ್ತಲಿಕ್ಕೆ ಒಂದು ಸಾರಿ ಅದನ್ನ ರೌಂಡಾಗಿ ಸುತ್ತಲಿಕ್ಕೆ 30 days ತಗೋತಾನೆ. ಅದಕ್ಕೆ ನಾವು ತಿಂಗಳಿಗೆ 30-31 ದಿನಗಳಂತ ಎಣಿಸ್ತಾರೆ. ದ ಮೂನ್ ಮೂವ್ಸ್ ರೌಂಡ್ ದ ಅರ್ತ್ ವಾನ್ಸ್ ಇನ್ ಅಬೌಟ್ 30 days. ಸೊ ಅರ್ತ್ ಸುತ್ತ ಮೂನು ಒಂದು ಸಾರಿ ಸುತ್ತಲಿಕ್ಕೆ ಸುತ್ತಿ ಕಂಪ್ಲೀಟ್ ಮಾಡಲಿಕ್ಕೆ 30 days ತಗೊಳುತ್ತೆ. ದ ಅರ್ತ್ ಅಲಾಂಗ್ ವಿತ್ ದ ಮೂನ್, ಸೊ ಅರ್ತ್ ಜೊತೆಗೇ ಮೂನ್ ಇರುತ್ತೆ, ಕಂಪ್ಲೀಟ್ಸ್ ಒನ್ ರೌಂಡ್ ಆಫ್ ದ ಸನ್ ಇನ್ ಎ ಇಯರ್. ಹೀಗೆ ಒಂದು ವರ್ಷವನ್ನು ಭೂಮಿ ಸೂರ್ಯನ ಸುತ್ತ ಸುತ್ತಾ ಕಂಪ್ಲೀಟ್ ಮಾಡುತ್ತೆ. ಸೊ ಲೆಟ್ ಅಸ್ ಲುಕ್ ಅಟ್ ದಿಸ್ ಪಿಕ್ಚರ್ ಅಟ್ ಪೊಸಿಷನ್ ದ ಮೂನ್ ಈಸ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಅರ್ತ್. ಒನ್ ಆಫ್ ಸರ್ಫೇಸ್ ಆಫ್ ದ ಮೂನ್ ಈಸ್ ಲಿಟ್ ಬಟ್ ಇಟ್ಸ್ ಡಾರ್ಕ್ ಆಫ್ ಫೇಸಸ್ ದ ಅರ್ತ್. ದ ಡಾರ್ಕ್ ಸರ್ಫೇಸ್ ಡಸ್ ನಾಟ್ ರಿಫ್ಲೆಕ್ಟ್ ಎನಿ ಲೈಟ್ ಟು ಹಸ್ ದಿಸ್ ಈಸ್ ದ ನ್ಯೂ ಮೂನ್ ಡೇ. ಸಿ ಚಿಲ್ಡ್ರನ್, ಅಲ್ಲೊಂದು ಪಿಕ್ಚರ್ ಇದೆ ನೋಡಿ. ಅಟ್ ಪೊಸಿಷನ್ ಬಿ ದ ಅರ್ತ್ ಲೈಸ್ ಬಿಟ್ವೀನ್ ದ ಸನ್, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರುತ್ತೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಭೂಮಿಗೆ ಎಷ್ಟು ಸೂರ್ಯನ ಬೆಳಕು ಚಂದ್ರನ ಮೇಲೆ ಎಷ್ಟು ಭಾಗ ಬೀಳ್ತಾ ಇರುತ್ತೆ ಅಷ್ಟು ಭಾಗ ಮಾತ್ರ ನಮಗೆ ಭೂಮಿ ಮೇಲೆ ನಿಂತ್ಕೊಂಡಾಗ ಕಾಣಿಸುತ್ತೆ. ಬಿಟ್ವೀನ್ ದ ಸನ್ ಇಯರ್ ಆಲ್ಸೋ ಓನ್ಲಿ ಹಾಫ್ ಆಫ್ ದ ಸರ್ಫೇಸ್, ಸೂರ್ಯನ ಬೆಳಕು ಅರ್ಧ ಚಂದ್ರನಿಗೆ ಮಾತ್ರ ಬೀಳ್ತಾ ಇದೆ, ಹಾಗಾಗಿ ಅರ್ಧ ಚಂದ್ರ ಮಾತ್ರ ನಮ್ಗೆ ಕಾಣಿಸುತ್ತೆ, ಉಳಿದೆಲ್ಲ ಭಾಗವು ಕೂಡ ಏನಾಗಿರುತ್ತೆ ಡಾರ್ಕ್ ಆಗಿರುತ್ತೆ. ದಿಸ್ ಈಸ್ ದ ಫುಲ್ ಮೂನ್ ಡೇ. ಸೊ ಪೂರ್ತಿ ಭಾಗಕ್ಕೆ ಸೂರ್ಯನ ಬೆಳಕು ಬೀಳ್ತಾ ಇದ್ರೆ ಅದು ಫುಲ್ ಮೂನ್ ಡೇ ಆಗಿರುತ್ತೆ. ಟು ಪೊಸಿಷನ್ ವಿ ಆರ್ ಏಬಲ್ ಟು ಸೀ ಓನ್ಲಿ ಎ ಪಾರ್ಟ್ ಆಫ್ ಲಿಟ್ ಸರ್ಫೇಸ್ ದ ಮೂನ್ ವಿಚ್ ಸೀಮ್ಸ್ ಟು ಚೇಂಜ್ ಇಟ್ ಶೇಪ್ ಫ್ರಮ್ ಡೇ ಟು ಡೇ. ಸೊ ಹೇಗೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರುತ್ತೋ ಹಾಗೆ ಭೂಮಿಯ ಸುತ್ತ ಚಂದ್ರನು ಸುತ್ತಾ ಇರ್ತಾನೆ. ಸೂರ್ಯನ ಬೆಳಕು ಯಾವ ಪಾರ್ಟ್ಗೆ ಬೀಳುತ್ತೋ ಚಂದ್ರನ ಮೇಲೆ ಆ ಪಾರ್ಟ್ ಮಾತ್ರ ನಮಗೆ ಶೈನ್ ಆಗಿ ಕಾಣುತ್ತೆ. ಹಾಗಾಗಿ ಮೂನ್ ಚೇಂಜ್ ಇಟ್ಸ್ ಶೇಪ್, ಮೂನ್ ಚೇಂಜ್ ಇಟ್ಸ್ ಶೇಪ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ ದ ಅರ್ತ್ ಸನ್ ಆ್ಯಂಡ್ ಮೂನ್ ಸೋಲಾರ್ ಸಿಸ್ಟಮ್. ದ ಸನ್ ಹ್ಯಾಸ್ 8 planets. ದ ಸನ್ ಹ್ಯಾಸ್ 8 planets ದಟ್ ಗೋ ರೌಂಡ್ ಇಟ್ ಇನ್ ದೇರ್ ಫಿಕ್ಸ್ಡ್ ಪಾತ್ ಕಾಲ್ಡ್ ಆರ್ಬಿಟ್, ಅಕ್ಷ ಅಂತ ಕರಿತಾರೆ. ದ ಸನ್ ಆ್ಯಂಡ್ ದ ಫ್ಯಾಮಿಲಿ ಆಫ್ 8 planets ಆ್ಯಂಡ್ ದೇರ್ ಮೂನ್ಸ್ ಫ್ರಾಮ್ ದ ಸೋಲಾರ್ ಸಿಸ್ಟಮ್. ಸೊ ಸೂರ್ಯನ ಸುತ್ತ 8 ಗ್ರಹಗಳು ಸುತ್ತಾ ಇರುತ್ತೆ, ಅದನ್ನು ಪ್ಲ್ಯಾನೆಟ್ ಅಂತ ಕರಿತೇವೆ. ದ ಅರ್ತ್ ವಿ ಲಿವ್ ಆನ್ ಅರ್ತ್, ನಾವು ಭೂಮಿಯ ಮೇಲೆ ವಾಸ ಮಾಡ್ತೇವೆ. ಇಟ್ ಈಸ್ ಹೋಮ್ ಟು ಆಲ್ ಪೀಪಲ್, ಸೊ ಇದು ಎಲ್ಲ ಜನರಿಗೂ ಕೂಡ ಮನೆಯಾಗಿರುತ್ತೆ, ಆ್ಯನಿಮಲ್ಸು ಪ್ಲ್ಯಾನೆಟ್ಸು. ಸೊ ಯಾವ ಮನುಷ್ಯರು ಎಲ್ಲರೂ ಕೂಡ ಈ ಭೂಮಿ ಮೇಲೆ ವಾಸ ಮಾಡ್ತಾರೆ. ದ ಸರ್ಫೇಸ್ ಆಫ್ ದ ಅರ್ತ್ ಹ್ಯಾಸ್ ರಿವರ್ಸ್, ಮೌಂಟೇನ್ಸ್, ಪ್ಲೇನ್ಸ್, ಓಷನ್ಸ್, ಸೀಸ್, ಗ್ರಾಸ್ ಲ್ಯಾಂಡ್ಸ್, ಫಾರೆಸ್ಟರ್ಸ್ ಎಕ್ಸೆಟ್ರಾಸ್. ಹಾಗಾಗಿ ಭೂಮಿಯ ಹೊರಮುಖದಲ್ಲಿ ನಾವು ರಿವರ್ಸನ್ನು, ಮೌಂಟೇನ್ಸನ್ನು, ಪ್ಲೇನ್ಸನ್ನು, ಓಷನ್ಸನ್ನು, ಸೀಸನ್ನು, ಗ್ರಾಸ್ ಲ್ಯಾಂಡ್ಸನ್ನು, ಫಾರೆಸ್ಟಸ್ಸು ಇವೆಲ್ಲವನ್ನು ಕೂಡ ನಾವು ಭೂಮಿ ಮೇಲೆ ಕಾಣ್ತೇವೆ. ಅಬೌಟ್ 30% ಆಫ್ ದ ಅರ್ತ್ ಸರ್ಫೇಸ್ ಇಸ್ ಕವರ್ಡ್ ವಿತ್ ದ ಲ್ಯಾಂಡ್. 30%
ಭೂಮಿಯಿಂದ ಆವೃತವಾಗಿದೆ ಅಂದರೆ ಮಣ್ಣಿನಿಂದ ಆವೃತವಾಗಿದೆ. ರಿಮೈನ್ 70% ಈಸ್ ವಾಟರ್, ಉಳಿದಂತಹ 70% ಭೂಮಿಯ ಮೇಲೆ ನಾವು ನೀರಿನ ಭಾಗವನ್ನು ಕಾಣ್ತೇವೆ. ದ ಅರ್ತ್ ಈಸ್ ಸರೌಂಡೆಡ್ ಬೈ ಎ ಲೇಯರ್ ಆಫ್ ಏರ್ ಈಸ್ ಕಾಲ್ಡ್ ಅಟ್ಮೋಸ್ಫಿಯರ್. ಭೂಮಿಯ ಮೇಲೆ ಒಂದು ಏರ್ ಲೇಯರ್ ಕಂಡು ಬರುತ್ತೆ. ಆ ಏರ್ ಲೇಯರ್ನ ಲೇಯರ್ ಆಫ್ ಏರನ್ನು ನಾವು ಅಟ್ಮೋಸ್ಫಿಯರ್ ಅಂತ ಕರಿತೇವೆ. ಸೊ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್. ಸೊ ವಾಟ್ ಆರ್ ದ ಫಾಲೋಯಿಂಗ್ಸ್ ರೀಸನ್ಸ್ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್? ಇಟ್ ಯಾಕೆ ಜೀವಿಸುವಂತಹ ಪ್ರಾಣಿಗಳೆಲ್ಲವೂ ಕೂಡ ಭೂಮಿ ಮೇಲೆ ವಾಸ ಮಾಡ್ತದೆ ಅಂತಂದರೆ, ಇಟ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಭೂಮಿಯ ಮೇಲೆ ಸಾಕಷ್ಟು ನೀರು ಕಂಡುಬರುತ್ತೆ, ಹಾಗಾಗಿ ಜೀವಿಸುವ ಪ್ರಾಣಿಗಳಿಗೆ ಅತ್ಯವಶ್ಯಕವಾಗಿ ನೀರು ಅವಶ್ಯಕವಾಗಿ ಬೇಕಾಗಿರುತ್ತೆ. ಹಾಗಾಗಿ ಎಲ್ಲ ಜೀವಿಸುವಂತಹ ಪ್ರಾಣಿಗಳು ಭೂಮಿ ಮೇಲೆ ವಾಸ ಮಾಡ್ತಾರೆ. ಇಟ್ ಹ್ಯಾಸ್ ಎ ಥಿನ್ ಲೇಯರ್ ಆಫ್ ಏರ್ ಅರೌಂಡ್ ಹೀಟ್. ಸೊ ಹಾಗೆಯೇ ಆ ಭೂಮಿಯ ಮೇಲೆ ಮೇಲ್ಪದರದಲ್ಲಿ ನಾವು ಒಂದು ಏರ್ ಲೇಯರನ್ನು ಕಾಣ್ಬೋದು, ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೇವೆ. ಔಟ್ ಅಟ್ಮಾಸ್ಫಿಯರ್ ಹ್ಯಾಸ್ ಆಕ್ಸಿಜನ್ ಆ್ಯಂಡ್ ದೇರ್ ಅದರ್ ಗ್ಯಾಸಸ್. ಆ ಆಕ್ಸಿಜನಲ್ಲಿ ನಾವು ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ಅಂದರೆ ಆಮ್ಲಜನಕ. ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರಿಗೆ ಉಸಿರಾಡಲಿಕ್ಕೆ ಆಕ್ಸಿಜನ್ ಬೇಕು, ಹಾಗೆ ಪ್ರಾಣಿಗಳಿಗೆ ಉಸಿರಾಡಲಿಕ್ಕೆ ಪಕ್ಷಿಗಳಿಗೆ ಉಸಿರಾಡಲಿ ಸಾರಿ ಪ್ಲ್ಯಾನೆಟ್ಸ್ಗೆ ಪ್ಲ್ಯಾಂಟ್ಸ್ಗೆ ಉಸಿರಾಡಲಿಕ್ಕೆ ಇಂಗಾಲದ ಡೈಆಕ್ಸೈಡ್ ಬೇಕು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಲಿವಿಂಗ್ ಥಿಂಗ್ಸ್ ನೀಡ್ ಆಕ್ಸಿಜನ್ ಟು ಬ್ರೀತ್ ಆ್ಯಂಡ್ ಇಟ್ ಈಸ್ ನೈದರ್ ಟೂ ಹಾಟ್ ನಾರ್ ಟೂ ಕೋಲ್ಡ್. ಸೊ ಕೋಲ್ಡಾಗೂ ಜಾಸ್ತಿ ಕೋಲ್ಡಾಗೂ ಇರೋಲ್ಲ, ಜಾಸ್ತಿ ಹಾಟಾಗೂ ಇಲ್ಲದೇ ಇರುವಂತಹ ಪ್ರದೇಶವನ್ನು ನಾವು ಭೂಮಿಯ ಮೇಲೆ ಕಾಣಬಹುದು. ಆ್ಯಂಡ್ ರೆಸ್ಟ್ ಆಫ್ ದ ಪ್ಲ್ಯಾನೆಟ್ಸ್ ಡು ನಾಟ್ ಹ್ಯಾವ್ ದೀಸ್ ಫೀಚರ್ಸ್. ಸೊ ಉಳಿದಂತಹ ಬೇರೆ ಪ್ಲ್ಯಾನೆಟ್ಸಲ್ಲಿ ಈ ರೀತಿಯಾದಂತಹ ಫೀಚರ್ಸನ್ನು, ಈ ರೀತಿಯಾದಂತಹ ಲಕ್ಷಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್, ದ ಅರ್ತ್ ಸನ್ ಆ್ಯಂಡ್ ಮೂನ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. ಯು ಆಲ್ಸೋ ರೀಡ್ ಆಟ್ ಯುವರ್ ಹೋಮ್ 2 or 3 times. ಥ್ಯಾಂಕ್ ಯು ಚಿಲ್ಡ್ರನ್.